हाय फ्रेंड्स, ನನ್ನ YouTube ಚಾನೆಲ್ ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಖಾಲಿ ಇರುವ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಈ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಲ್ಲಿ ಐತಿ. ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರದಂಗ ಕೊನೆ ತನಕ ನೋಡಿ. ನನ್ನ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ. ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳ್ರಿ. ಇದರಿಂದ ನಾ ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ. ಒಂದು ಆಫೀಷಿಯಲ್ ವೆಬ್ಸೈಟ್ ಐತೆ ನೋಡಿ ಸ್ನೇಹಿತರೆ, ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಈ ಹುದ್ದೆಗಳ ವಿವರದ ಬಗ್ಗೆ ನೋಡೋಣ. ಜೂನಿಯರ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿಸ್ಟ್ ಆರ್ ಜೂನಿಯರ್ ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಅಂತ ಹುದ್ದೆ ಐತಿ. ಒಟ್ಟಾರೆಯಾಗಿ ಏನಪ್ಪಾ ಅಂದ್ರೆ 150 ಹುದ್ದೆಗಳದಾವ ಸ್ನೇಹಿತರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SSLC ಜೊತೆಗೆ 2 ವರ್ಷದ DMLT ಕೋರ್ಸ್ ಮುಗಿಸಿದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಲಿಲ್ಲ ಅಂತಂದ್ರೆ PUC ಜೊತೆಗೆ 2 ವರ್ಷದ DMLT ಕೋರ್ಸ್ ಮುಗಿಸಿದವರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಇದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರಲಿಲ್ಲ ಅಂತಂದ್ರೆ SSLC ಜೊತೆಗೆ 3 ವರ್ಷದ DMLT ಕೋರ್ಸ್ ಮುಗಿಸಿರ್ಬೇಕು. ಈ ಮೂರರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಫಾರ್ಮಸಿ ಆಫೀಸರ್ ಅಂತ ಬರ್ತದೆ, ಇವೇನಂದ್ರೆ 400 ಹುದ್ದೆಗಳದಾವ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ SSLC ಜೊತೆಗೆ ಡಿಫಾರ್ಮಸಿ ಪಾಸ್ ಮಾಡಿರಬೇಕು. ಆಮೇಲೆ ಫಾರ್ಮಸಿ ಕೌನ್ಸಿಲ್ಗೆ ರಿಜಿಸ್ಟರ್ಡ್ ಇರಬೇಕು. ಅಂತವ್ರೇನಪ್ಪ ಅಂದ್ರೆ ಈ ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿಯನ್ನ ರೇಡಿಯೋಲಾಜಿಕಲ್ ಟೆಕ್ನಾಲಜಿಸ್ಟ್ ಅಂತ ಒಂದು ಹುದ್ದೆ ಐತಿ. ಇದಕ್ಕೇನಪ್ಪ ಅಂದ್ರೆ SSLC ಜೊತೆಗೆ 3 ವರ್ಷದ ಎಕ್ಸ್ರೇ ಕೋರ್ಸ್ ಏನಪ್ಪ ಅಂದ್ರೆ ಟೆಕ್ನಾಲಜಿ ಮುಗಿಸಿರ್ಬೇಕು. ಡಿಪ್ಲೊಮಾದೊಳಗೆ ಎಕ್ಸ್ರೇ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಬರ್ತದೆ, ಅದು ಮುಗಿಸಿರ್ಬೇಕು. ಇದು ಮುಗಿದಿರ್ಲಿಲ್ಲ ಅಂತಂದ್ರೆ PUC ಜೊತೆಗೆ PUC ಪಾಸ್ ಮಾಡಿ ಅದ್ರ ಜೊತೆಗೆ 2 ವರ್ಷದ ಎಕ್ಸ್ರೇ ಟೆಕ್ನಾಲಜಿ ಒಂದು ಕೋರ್ಸ್ ಬರ್ತದೆ, ಅದು ಮುಗಿಸಿರ್ಬೇಕು. ಇವು ಎರಡರೊಳಗೆ ಯಾವ್ದಾದ್ರು ಒಂದು ಕೋರ್ಸ್ ಮುಗಿಸಿರ್ತಕ್ಕಂತ ಅಭ್ಯರ್ಥಿಗಳು ಈ ಜೂನಿಯರ್ ಮೆಡಿಕಲ್ ರೇಡಿಯೋಲಾಜಿಕಲ್ ಟೆಕ್ನಾಲಜಿಸ್ಟ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಏನಂತಂದ್ರೆ 8 ಹುದ್ದೆಗಳದಾವ ಸ್ನೇಹಿತರೆ. 558 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸಲಾಕ September 7, 2022 ಪ್ರಾರಂಭ ದಿನಾಂಕ, ಇನ್ನು ಅರ್ಜಿ ಸಲ್ಲಿಸಲಾಕ October 6, 2022 ಕೊನೆಯ ದಿನಾಂಕ, ಇನ್ನು ಅರ್ಜಿ ಶುಲ್ಕವನ್ನ ಪಾವತಿಸಲಾಕ October 7, 2022 ಕೊನೆಯ ದಿನಾಂಕ ಇರ್ತದೆ ಸ್ನೇಹಿತರೆ. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ಸಮಯದಾಗ ಒಂದು ನಿಮ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅದಲ್ಲ, ಒಂದು ಬಿಳಿ ಹಾಳೆ ಮೇಲೆ ಅಂಟಿಸ್ಬೇಕು, ಅದ್ರ ಕೆಳಗಡೆನೆ ಸೈನ್ ಮಾಡ್ಬೇಕು. ಕೆಳಗಡೆ ಸೈನ್ ಮಾಡಿ ಏನಪ್ಪಾ ಅಂದ್ರೆ ಅದನ್ನ ಸ್ಕ್ಯಾನ್ ಮಾಡಿಗೇಸಿಂದ ಅಪ್ಲೋಡ್ ಅನ್ನ ಮಾಡ್ಬೇಕಾಗ್ತದೆ ಸ್ನೇಹಿತರೆ, ಇದು ನೆನಪಿರ್ಲಿ. ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅರ್ಜಿ ಶುಲ್ಕ, 100 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತೇಳಿ ಒಟ್ಟಾರೆಯಾಗಿ 700 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 400 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಏನಪ್ಪಾ ಅಂದ್ರೆ ಅರ್ಜಿ ಶುಲ್ಕ ಇರ್ತದೆ ಸ್ನೇಹಿತರೆ. ಇನ್ನು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು, ಸಲ್ಲಿಸಬೇಕು ಇಚ್ಛಿಸಿದ್ರಿ ಅಂತಂದ್ರೆ ಪ್ರತಿ ಹುದ್ದೆಗೆ ಪ್ರತ್ಯೇಕವಾದ ಅರ್ಜಿಯನ್ನ ಸಲ್ಲಿಸಬೇಕು, ಪ್ರತ್ಯೇಕವಾದ ಅರ್ಜಿ ಶುಲ್ಕವನ್ನ ತುಂಬಬೇಕು ಸ್ನೇಹಿತರೆ. ಇನ್ನು ಅರ್ಜಿ ಶುಲ್ಕವನ್ನ ಪೋಸ್ಟ್ ಆಫೀಸ್ ಮೂಲಕ ಮಾತ್ರ ಏನಪ್ಪಾ ಅಂದ್ರೆ ಪೇಮೆಂಟ್ ಅನ್ನ ಮಾಡ್ಬೇಕು ಸ್ನೇಹಿತರೆ. ಅಂಚೆ ಕಚೇರಿ ಬಿಟ್ಟಿಗೇಸಿನ ಬೇರೆ ಯಾವುದೇ ರೀತಿ ಆನ್ಲೈನ್ ಆಗ್ಲಿ DD ತೆಗ್ಸೋದಾಗ್ಲಿ ಇರಂಗಿಲ್ಲ, ಬರೀ ಏನಪ್ಪಾ ಅಂದ್ರೆ ಪೋಸ್ಟ್ ಆಫೀಸ್ನಲ್ಲೇ ಪೇಮೆಂಟ್ ಅನ್ನ ಮಾಡ್ಬೇಕು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಏನಾದ್ರೂ ತಾಂತ್ರಿಕ ತೊಂದರೆ ಆಯ್ತಂದ್ರೆ ಇಲ್ಲಿ ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ರ, ಈ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಕರೆ ಮಾಡೋದ್ರ ಮೂಲಕ ನಿಮ್ದು ಏನಪ್ಪಾ ಅಂದ್ರೆ ಏನೇ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. ಇನ್ನು ಅರ್ಜಿ ಶುಲ್ಕ ಪೇಮೆಂಟ್ ಏನಪ್ಪಾ ಅಂದ್ರೆ ರಿಲೇಟೆಡ್ ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಅಂತಂದ್ರೆ ಇಲ್ಲೊಂದು ಹೆಲ್ಪ್ ಲೈನ್ ನಂಬರ್ ಕೊಟ್ರ, ಈ ಫೋನ್ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನಿಮ್ದು ಅರ್ಜಿ ಶುಲ್ಕದ ಬಗ್ಗೆ ಅರ್ಜಿ ಶುಲ್ಕದ ರಿಲೇಟೆಡ್ ಏನೇ ಡೌಟ್ಸ್ ಇದ್ದೀರಪ್ಪಾ ಅಂತಂದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ವಯೋಮಿತಿ ಬಗ್ಗೆ ನೋಡೋಣ. ಯಾವುದೇ ವರ್ಗದ ಅಭ್ಯರ್ಥಿಗಳಲ್ಲಿ ಕನಿಷ್ಠ 18 ವರ್ಷ ವಯಸ್ಸು ಆಗಿರಲೇಬೇಕು. ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿದ್ರೆ ಗರಿಷ್ಠ 35 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಕ್ಯಾಟಗರಿ 2A, 2B, 3A, 3B ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ 38 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು.
ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ 40 ವರ್ಷ ವಯಸ್ಸಿನ ತನಕ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ನೇಮಕಾತಿ ವಿಧಾನದ ಬಗ್ಗೆ ನೋಡೋದಾದ್ರೆ ನಿಮ್ದು ಎಜುಕೇಶನ್ ದೊಳಗೆ ಏನು ಅಂಕ ಗಳಿಸಿರ್ತಿರಲ್ಲ ಆ ಅಂಕಗಳು ಆಮೇಲೆ ಎಕ್ಸ್ಪೀರಿಯನ್ಸ್ ದ ಏನಪ್ಪಾ ಅಂದ್ರೆ ಆಧಾರದ ಮೇಲೆ ನೇಮಕಾತಿಯನ್ನ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಇಲ್ಲಿ ಹುದ್ದೆಗಳ ವರ್ಗೀಕರಣ ಅದಾವ. ಸ್ನೇಹಿತರೆ, ಕಿರಿಯ ಪ್ರಯೋಗ ಶಾಲಾ ತಂತ್ರಜ್ಞರು ಏನೈತಲ್ಲ, ಜೂನಿಯರ್ ಲ್ಯಾಬ್ ಟೆಕ್ನಿಕಲ್ ಆಫೀಸರ್ ಏನೈತಲ್ಲ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಅದಾವ ಅಂತ ಅನ್ನೋದ್ರ ಬಗ್ಗೆ ಈ ನೋಟಿಫಿಕೇಶನ್ ಲಾಸ್ಟ್ ಪೇಜ್ಗಳಲ್ಲಿ ಐತಿ. ನಾನು ನೋಟಿಫಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ದು ಕ್ಯಾಟಗರಿಗೆ ಎಷ್ಟು ಹುದ್ದೆಗಳು ಅದಾವ ಅಂತ ಅನ್ನೋದ್ರ ಮೇಲೆನಪ್ಪ ತಿಳ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದಿಷ್ಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊರಡಿಸಿರ್ತಕ್ಕಂತ ಅಧಿಸೂಚನೆಯ ಮಾಹಿತಿ ಆಗಿತ್ತು. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಹಾಗೆಯೇ ನಿಮ್ ಫ್ರೆಂಡ್ಸ್ ಅವರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.